ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ವಿಕ್ರಾಂತ್ ರೋಣ ಫ್ಯಾಂಟಮ್ ಅಂತಿತ್ತು ಆರಂಭದಲ್ಲಿ ಆಮೇಲೆ ಹೆಸರು ಚೇಂಜ್ ಮಾಡಿ ವಿಕ್ರಾಂತ್ ರೋಣ ಅಂತ ಮಾಡಿದ್ರು ಒಳ್ಳೆ ಕೆಲಸನೇ ಮಾಡಿದ್ರು ಈ ವಿಕ್ರಾಂತ್ ರೋಣ ಸಿನಿಮಾ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಕೆ ಜಿ ಎಫ್ ಬಂತು ಆ ಕಡೆ ಆರ್ 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 ಬಂತು ಪುಷ್ಪ ಬಂತು ನೆಕ್ಸ್ಟ್ ಬಿಗ್ ಥಿಂಗ್ ಟು ಸಿನಿಮಾ ಇಂಡಸ್ಟ್ರಿ ಈಸ್ ವಿಕ್ರಾಂತ್ ರೋಣ ಅಂತ ಚರ್ಚೆ ಆಗ್ತಾ ಇತ್ತು ಈಗ ವಿಕ್ರಾಂತ್ ರೋಣ ರಿಲೀಸ್ ಆಗಿದೆ ವಿಕ್ರಾಂತ್ ರೋಣನ ರಥ ಸಾಕ್ತಾ ಇದೆ ಹಾಗಾದ್ರೆ ಸಿನಿಮಾ ಹೇಗಿದೆ ಸಿನಿಮಾ ನೋಡಿದ ಬಳಿಕ ಏನ್ ಫೀಲ್ ಆಗುತ್ತೆ ಅನ್ನುವಂತ ಪ್ರಶ್ನೆ ತುಂಬಾ ಜನ ಕಾಡ್ತಾ ಇರುತ್ತೆ ಹಾಗಾಗಿ ಈ ಚಿತ್ರ ವಿಮರ್ಶೆಯನ್ನು ನಿಮ್ಮ ಮುಂದೆ ನಾವು ತರ್ತಾ ಇದೀವಿ ಸ್ನೇಹಿತರೆ ವಿಕ್ರಾಂತ್ ರೋಣ ಸಿನಿಮಾ ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ಹೇಳಿದ್ರೆ ಇದೊಂದು ಫ್ಯಾಂಟಸಿ ಮಿಸ್ಟ್ರಿ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ಅಂತ ಹೇಳ್ಬೋದು ಯಾಕಂದ್ರೆ ಫ್ಯಾಂಟಸಿನೂ ಇದೆ ಮಿಸ್ಟ್ರಿನೂ ಇದೆ ಸಸ್ಪೆನ್ಸ್ ಕೂಡ ಇದೆ ಥ್ರಿಲ್ಲಿಂಗ್ ಆಗು ಕೂಡ ಇದೆ ಇದೊಂದು ಬೇರೆ ಲೋಕ ಇದು ಸುಮಾರು ಸಿನಿಮಾಗಳೆಲ್ಲ ಬರುತ್ತೆ ಅದು ನಮ್ದೇ ಲೋಕದಲ್ಲಿ ನಾವು ರಿಲೇಟ್ ಮಾಡ್ಕೋಬಹುದು ಓಕೆ ನಮ್ಮ ಸುತ್ತಮುತ್ತ ಆಗ್ತಿದೆ ಅಂತ ಹೇಳಿ ಅಥವಾ ಓಕೆ ನಾವು ವಾಸ ಮಾಡೋ ಜಗತ್ತಲ್ಲೇ ಆಗ್ತಿದೆ ಅನ್ನೋ ಫೀಲ್ ಆಗುತ್ತೆ ಆದರೆ ವಿಕ್ರಾಂತ್ ರೋಣನ ಜಗತ್ತಿದೆಯಲ್ಲ ಅದು ಬೇರೆದೇ ಲೋಕದಲ್ಲಿ ಸೃಷ್ಟಿ ಆದ ಹಾಗೆ ಫೀಲ್ ಬರುತ್ತೆ ಮಳೆ ಕಾಡು ಮತ್ತು ಕತ್ತಲು ಸಿನಿಮಾವನ್ನ ಆವರಿಸಿಕೊಂಡಿದೆ ಗ್ರಾಫಿಕ್ ಕೈ ಚೊಳಕ ನಿಮ್ಮನ್ನ ಬೆರಗು ಮಾಡುತ್ತೆ ಸಾಮಾನ್ಯವಾಗಿ ಭಾರತದಲ್ಲಿ ತ್ರೀ ಡಿ ಪಿಕ್ಚರ್ ಅಂತ ಮಾಡ್ತಾರೆ ತ್ರೀ ಡಿನ ನಾವು ಹುಡುಕಬೇಕು ಹಾಂ ತ್ರೀ ಡಿನ ಎಲ್ಲಿದೆ ಎಲ್ಲಿದೆ ಅಂತ ನಾವು ಹುಡುಕಬೇಕು ಸಾಮಾನ್ಯವಾಗಿ ಗ್ಲಾಸ್ ಕೊಡ್ತಾರಲ್ಲ ಗ್ಲಾಸ್ ಅಲ್ಲ ದುರ್ಬೀನ್ ಕೊಡಬೇಕು ತ್ರೀ ಡಿ ಹುಡುಕಕ್ಕೆ ಆ ರೀತಿ ಇರುತ್ತೆ ಭಾರತೀಯ ಸಿನಿಮಾಗಳಲ್ಲಿ ಇತ್ತೀಚಿನವರೆಗೂ ಕೂಡ ತ್ರೀ ಡಿ ಅಂದರೆ ಆ ಥರ ಇರ್ತಾ ಇತ್ತು ಆದರೆ ವಿಕ್ರಾಂತ್ ಋಣ ಥ್ರೀ ಡಿಗೆ ಮೋಸ ಮಾಡಿಲ್ಲ ತ್ರೀ ಡಿ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ನಿಮಗೆ ಆಗಾಗ ಬೆರಗು ಮಾಡ್ತಾ ಇರುತ್ತೆ ವಿಕ್ರಾಂತ್ ಸಿನಿಮಾದ ತ್ರೀ ಡಿ ಬರೀ ಕನ್ನಡ ಮಾತ್ರ ಅಲ್ಲ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಒಳ್ಳೆ ತ್ರೀ ಡಿ ಸಿನಿಮಾ ಕೂಡ ಹೌದು ವಿಕ್ರಾಂತ್ ಏನು ಮ್ಯೂಸಿಕ್ ವಿಚಾರಕ್ಕೆ ಬಂದಾಗ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇದೆ ಆದರೆ ಹಾಡುಗಳ ವಿಚಾರಕ್ಕೆ ಬಂದಾಗ ಆ ರಾರ ರಕ್ಕಮ ಸಾಂಗ್ ಹೊರತುಪಡಿಸಿ ಉಳಿದವು ಅಷ್ಟೊಂದು ನೆನಪಿಟ್ಕೊಳ್ಳೋ ರೀತಿ ಇಲ್ಲ ಸುದೀಪ್ ಹಾಡುವಂತಹ ವಿಕ್ರಾಂತ್ ರೋಣ ಮಗಳಿಗೆ ಹಾಡುವಂಥ ಆ ಲಾಲಿ ಹಾಡಿದೆಯಲ್ಲ ಅದು ಸ್ವಲ್ಪ ಚೆನ್ನಾಗಿದೆ ಅದು ಬಿಟ್ಟರೆ ಈ ರಾರ ರಕ್ಕಮ್ಮ ಸಾಂಗ್ ತುಂಬಾ ಚೆನ್ನಾಗಿ ಪೆಪ್ಪಿಯಾಗಿ ಒಂದು ರೀತಿ ಕೇಳೋಕೆ ನೋಡೋಕೆ ಮಜಾ ಅನಿಸುತ್ತೆ ಅದನ್ನ ಹೊರತುಪಡಿಸಿ ಸಾಂಗ್ಗಳ ವಿಚಾರದಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಬಿ ಜಿ ಎಮ್ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಇನ್ನು ಓವರ್ ಆಲ್ ಈ ಮೂವಿ ಹೇಗಿದೆ ಅಂತ ನೀವು ಕೇಳಿದ್ರೆ ರಂಗಿತರಂಗ ಪುನರ್ಜನ್ಮ ಪಡೆದು ಬಂದ ಕಾಣಿಸ್ತಾ ಇದೆ ನಮಗೆ ಡೆನ್ನಾನ ಡನ್ನಾನ ಅಂತ ಒಂದು ಬರುತ್ತಲ್ಲ ಅದಿಲ್ಲಿ ಡಂಕ ಡಂಕ ಅನ್ನೋ ದಾಟಿಲಿ ಬರುತ್ತೆ ಯಕ್ಷಗಾನದ ರೀಇಂಟ್ರಡಕ್ಷನ್ ಆಗಿದೆ ಇಲ್ಲೂ ಕೂಡ ಯಕ್ಷಗಾನದ ವೇಷ ಇಲ್ಲೂ ಕೂಡ ಬರುತ್ತೆ ಕಮರೊಟ್ಟು ಮನೆ ರಂಗಿತರಂಗದ ಕಮರೊಟ್ಟು ಮನೆ ನಿಮಗೆಲ್ಲ ನೆನಪಿದ್ರೆ ಆ ಮನೆ ಅದೇ ಹೆಸರಲ್ಲಿ ಕಮರೊಟ್ಟು ಮನೆ ಅಂತಾನೆ ಅಗೇನ್ ಇಲ್ಲೂ ಕೂಡ ಉಲ್ಲೇಖ ಆಗುತ್ತೆ ಒಟ್ಟಿನಲ್ಲಿ ರಂಗಿತರಂಗ ಇನ್ ಸ್ಟಿರಾಯ್ಡ್ಸ್ ಬಡವರ ಬಾದಾಮಿ ಶೇಂಗಾ ಬೀಜ ಆದರೆ ಅದು ರಂಗಿತರಂಗ ಆದರೆ ರಿಯಲ್ ಬಾದಾಮಿ ಕಾಸ್ಟ್ಲಿ ಬಾದಾಮಿ ಈ ವಿಕ್ರಾಂತ್ ರೋಣ ಅಂತ ನೀವು ಹೇಳ್ಬೋದು ರಂಗಿತರಂಗವನ್ನೇ ಬಿಗ್ಗರ್ ಸ್ಕೇಲ್ ದೊಡ್ಡ ಸ್ಕೇಲ್ನಲ್ಲಿ ಬಿಗರ್ ಪ್ರೊಡಕ್ಷನ್ನಲ್ಲಿ ಡಿಯಲ್ಲಿ ಸುದೀಪ್ ಅನ್ನುವಂಥ ದೊಡ್ಡ ನಟನಿ ಇಟ್ಕೊಂಡು ಜಾಕ್ಲೀನ್ ಚೂರು ಮಸಾಲೆ ಹಾಕಿ ಹೊಸ ರೀತಿಯಲ್ಲಿ ನ್ಯಾಷನಲ್ ಸ್ಕೇಲ್ನಲ್ಲಿ ಇಂಟರ್ನ್ಯಾಷನಲ್ ಸ್ಕೇಲ್ನಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಸ್ಟೋರಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಪ್ರೆಸೆಂಟ್ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಫೀಲ್ ಆಗುತ್ತೆ ವಿಕ್ರಾಂತ್ ರೂಢ ಇಡೀ ಸಿನಿಮಾ ಸುದೀಪ್ ಹೆಗಲ ಮೇಲೆ ಸಾಗುತ್ತೆ ಸುದೀಪ್ ಸಿನಿಮಾವನ್ನ ಹೊತ್ಕೊಂಡು ಸಾಕ್ತಾರೆ ಇಡೀ ಮೂವಿಯಲ್ಲಿ ಸ್ಟೈಲ್ ಹಾವಭಾವ ಸುದೀಪ್ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಥ್ರಿಲ್ಲಿಂಗ್ ಆಗಿದೆ ಅಗೇನ್ ರಂಗಿತರಂಗವನ್ನು ನೆನಪು ಮಾಡುತ್ತೆ ರಂಗಿತರಂಗದಲ್ಲಿ ತುಂಬ ಧಮ್ಧಾರಾದ ವಿಲನ್ ಇದ್ದರು ಅದು ಸಾಯಿ ಕುಮಾರ್ ಕಡೆಯಲ್ಲಿ ರಿವೀಲ್ ಆಗುತ್ತಾರೆ ಸೀನ್ ಅಂತಹದ್ದೇ ಅದಕ್ಕೆ ಹೋಲಿಕೆ ಆಗುವಂಥ ಒಂದು ಕ್ಲೈಮ್ಯಾಕ್ಸ್ ಇಲ್ಲೂ ಕೂಡ ಇದೆ ಕ್ಲೈಮ್ಯಾಕ್ಸ್ ತುಂಬ ಥ್ರಿಲ್ಲಿಂಗ್ ಆಗಿ ಬರುತ್ತೆ ಇಲ್ಲಿ ತುಂಬ ಬೆರಗುಗೊಳಿಸುತ್ತೆ ನಿಮ್ಮನ್ನು ಇಡೀ ಹದಿನೈದು ನಿಮಿಷ ಇದೆಯಲ್ಲ ಕ್ಲೈಮ್ಯಾಕ್ಸ್ದು ತುಂಬ ಪವರ್ಫುಲ್ ಆಗಿದೆ ಈ ವಿಕ್ರಾಂತ್ ರೋಣದಲ್ಲೂ ಕೂಡ ಅಷ್ಟೆ ಆದರೆ ವಿಲನ್ಗೆ ಬಾಲಕನಾಗಿದ್ದಾಗ ಒಂದು ಹಲ್ಲಿರೋದಿಲ್ಲ ಇರೋದಿಲ್ಲ ಮಧ್ಯದಲ್ಲಿ ಹಲ್ಲು ಬಂದಿರುತ್ತೆ ಆದರೆ ಲಾಸ್ಟ್ ಗೆ ಕ್ಲೈಮ್ಯಾಕ್ಸ್ ಟೈಮ್ ಅಲ್ಲಿ ಮತ್ತೆ ಆ ಹಲ್ಲಿರೋದಿಲ್ಲ ಇರೋದಿಲ್ಲ ಮೋಸ್ಟ್ಲಿ ಆತ ಬಾಲಕನಾಗಿದ್ದಾಗಲೇ ಹಲ್ಲು ಹೋಗಿರುತ್ತಲ್ಲ ಡೆಂಟಿಸ್ಟ್ ಹತ್ರ ಹೋಗಿರ್ತಾರೆ ಹಲ್ಲಿಗೆ ಆಮೇಲೆ ಕ್ಯಾಪ್ ಹಾಕಿಸಿಕೊಂಡಿರ್ತಾರೆ ಸಮಾಜದಲ್ಲಿ ಎಲ್ಲರೊಂದಿಗೆ ಬಾಳ್ಬೇಕಾದ್ರೆ ಹಲ್ಲು ಬೇಕು ಅಂತ ಮೋಸ್ಟ್ಲಿ ಅದನ್ನ ಮೇಂಟೈನ್ ಮಾಡ್ತಾರ ಅನ್ಸುತ್ತೆ ಬಟ್ ತನ್ನ ರಿಯಲ್ ಶೇಡ್ ಗೆ ಹೋಗಬೇಕಾದ್ರೆ ವಿಲನ್ ಆಗಬೇಕಾದ್ರೆ ಆ ಮನುಷ್ಯ ಹಲ್ಲನ್ನು ಮೋಸ್ಟ್ಲಿ ಬಿಚ್ಚಿಡ್ತಾರೆ ಅನ್ಸುತ್ತೆ ಇರಲಿ ಜೋಗ್ ಸಪಾರ್ ನಾವು ಮುಂದುವರಿಯೋಣ ಸಾಕಷ್ಟು ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದಾಗೂ ಕೂಡ ಸಾಕಷ್ಟು ಕನ್ಫ್ಯೂಸಿಂಗ್ ಆಗಿದೆ ತುಂಬ ವಿಚಾರಗಳು ನೀವು ಗಮನ ಕೊಟ್ಟು ನೋಡಿದ್ರೆ ಲಾಸ್ಟಿಗೆ ಎಲ್ಲವೂ ಲಿಂಕ್ ಆಗುತ್ತೆ ಯಾವುದೂ ಕೂಡ ಇಲ್ಲಿ ಜಸ್ಟಿಫಿಕೇಷನ್ ಕೊಟ್ಟಿಲ್ಲ ಅಂತೇನಿಲ್ಲ ಪ್ರತಿಯೊಂದಕ್ಕೂ ಕೂಡ ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ ಓಕೆ ಇದಕ್ಕೆ ಹಿಂಗೆ ಇದು ಈಗ ಈ ರೀತಿ ಈ ಕಾರಣಕ್ಕಾಯಿತು ಎಲ್ಲವನ್ನು ಕೂಡ ಹೇಳಿದ್ದಾರೆ ಆದರೆ ಗಮನ ಕೊಟ್ಟು ನೋಡಿದ್ರೆ ಮಾತ್ರ ಒಂದಕ್ಕೊಂದು ಲಾಸ್ಟಿಗೆ ಲಿಂಕ್ ಆಗ್ತಾ ಲಿಂಕ್ ಆಗ್ತಾ ಒಂದು ಪೂರ್ಣ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಮೂವಿ ಅಂತ್ಯ ಅಂತ್ಯ ಬರ್ಬೇಕಾದ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ಆದ್ರೆ ಈ ಜಸ್ಟಿಫಿಕೇಷನ್ ಕೊಡೋಕೆ ಓಕೆ ನಾನು ಹಿಂಗೆ ಮಾಡಿದೆ ಯಾಕೆ ಹಂಗೆ ಮಾಡಿದೆ ಅನ್ನೋದಕ್ಕೆ ಡೈರೆಕ್ಟರ್ ಎಲ್ಲ ಕಡೆ ಜಸ್ಟಿಫಿಕೇಷನ್ ಕೊಡೋಕೆ ಸ್ವಲ್ಪ ಸ್ಟ್ರಗಲ್ ಮಾಡೋದ್ ಹಾಗೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಏನು ನಾಯಕಿಯಾಗಿ ನೀತಾ ಅಶೋಕ್ ಕಾಣಿಸ್ಕೊಂಡಿದ್ದಾರೆ ತುಂಬಾ ನೀಟಾಗಿ ಅವರ ಪರ್ಫಾರ್ಮೆನ್ಸ್ ಇದೆ ಅವರು ಹಿಂದೆ ಒಂದು ಸೀರಿಯಲ್ ಮಾಡಿದ್ರು ಸಿನಿಮಾದಲ್ಲಿ ಅವರು ಡೆಬ್ಯೂ ಮಾಡ್ತಿದ್ದಾರೆ ಈ ಮೂವಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಅವರಿಗೆ ಸ್ಕ್ರೀನ್ ಪ್ರೆಸೆನ್ಸ್ ಅನ್ನು ಕೂಡ ಕೊಡಲಾಗಿದೆ ಅವರು ಚೆನ್ನಾಗಿ ಕಾಣಿಸಿದ್ದಾರೆ ಇನ್ನು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತವಾಗಿ ಈ ಮೂವಿಯನ್ನ ನೋಡಬಹುದು ಮಕ್ಕಳಿಗೆ ತುಂಬಾ ಜಾಸ್ತಿನೇ ಇಷ್ಟ ಆಗ್ಬೋದು ಈ ಮೂವಿ ಆದರೆ ಯಾವುದೇ ಮೂವಿ ಕಂಪೇರ್ ಮಾಡಿದೆ ಆ ಮೂವಿ ಈ ಮೂವಿ ಮೊನ್ನೆ ಅದು ಬಂತು ಅದು ಹಂಗಿತ್ತು ಏ ಇದು ಹಂಗಿಲ್ಲ ಹಂಗೆಲ್ಲ ಮನಸಲ್ಲಿ ಏನು ಇಟ್ಕೊಳ್ಳದೆ ನ್ಯೂಟ್ರಲ್ ಮೈಂಡ್ ನಿಂದ ಹೋಗಿ ಸಿನಿಮಾ ನೋಡಿದ್ರೆ ಸಿನಿಮಾ ಇಷ್ಟ ಆಗುತ್ತೆ ರಂಗಿ ತರಂಗ ನೋಡದೆ ಇರೋರು ಯಾರಾದರೂ ಇದ್ದರೆ ಅವರಿಗೆ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ ರಂಗಿತರಂಗ ನೋಡಿದವರಿಗೆ ಸ್ವಲ್ಪ ಹೋಲಿಕೆ ಇದೆ ಅಲ್ಲ ಅಂತ ಅನಿಸ್ಬೋದು ಆದ್ರೆ ರಂಗಿತರಂಗವನ್ನ ಮರ್ತಿದ್ದವರಿಗೆ ಯಾರಾದರೂ ನೋಡಿ ಕೂಡ ಮರ್ತಿದ್ದವರಿಗೆ ಅಥವಾ ರಂಗಿ ತರಂಗವನ್ನ ನೋಡದೆ ಇರೋರಿಗೆ ಈ ಮೂವಿ ಇನ್ನೂ ಜಾಸ್ತಿ ಜಾಸ್ತಿ ಇಷ್ಟ ಆಗುತ್ತೆ ಕರ್ನಾಟಕದ ಹೊರಗಿನ ಮಾರ್ಕೆಟ್ ಗಳಲ್ಲೂ ಕೂಡ ಇದೇ ಕಾರಣಕ್ಕೆ ಈ ಮೂವಿಗೆ ಇನ್ನಷ್ಟು ಜಾಸ್ತಿ ಅಕ್ಸೆಪ್ಟೆನ್ಸ್ ಸಿಗೋ ಸಾಧ್ಯತೆಯನ್ನು ಕೂಡ ಅಲ್ಲಗಳಾಗಿಲ್ಲ ಓವರ್ ಆಲ್ ಮೂವಿ ಚೆನ್ನಾಗಿದೆ ನೀವೊಂದ್ಸರಿ ಮೂವಿಯನ್ನು ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ